ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಪ್ರಚಾರ ದಿನದಿಂದ ದಿನಕ್ಕೆ ಬಿರುಸುಗೊಳ್ಳಲು ಆರಂಭಿಸಿದೆ. ಶನಿವಾರ ಶಿವಮೊಗ್ಗದಿಂದ ಗೋಪಾಳದಲ್ಲಿರುವ ಬಂಟರ ಭವನದಲ್ಲಿ ಬಿಜೆಪಿ ಶಿವಮೊಗ್ಗ ನಗರ ಮಹಿಳಾ ಮೋರ್ಚಾದಿಂದ ಮಹಿಳಾ ಸಮಾವೇಶ ಆಯೋಜಿಸಲಾಗಿತ್ತು. ಬಿಜೆಪಿ ಅಭ್ಯರ್ಥಿ ಬಿ ವೈರಾಘವೇಂದ್ರ ಅವರು ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ದೇಶವು ಸದೃಢವಾಗಿ ಬೆಳೀತಾ ಇದೆ. ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮತಾ ಇದೆ. ಈ ಬಾರಿ ಚುನಾವಣೆಯಲ್ಲಿಯೂ ಬಿಜೆಪಿ ಪಕ್ಷ ಅಧಿಕೃತ ಸ್ಥಾನಗಳನ್ನು ಜಯಿಸಲಿದೆ ಅಂತ ಹೇಳಿದರು. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲಿದ್ದಾರೆ ಎಂದು ಬಿ ವೈರಾಘವೇಂದ್ರ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಸಮಾರಂಭದಲ್ಲಿ ಶಾಸಕ ಚನ್ನಬಸಪ್ಪ, ಮುಖಂಡರಾದ ಭಾನುಪ್ರಕಾಶ್, ಜ್ಞಾನೇಶ್ವರ್, ಮೋಹನ್ ರೆಡ್ಡಿ, ಶಾಂತ ಸುರೇಂದ್ರ ಸೇರಿದಂತೆ ಮೊದಲಾದವರಿದ್ದರು. ನಮಗೆಲ್ಲ ಮಾರ್ಗದರ್ಶಕರಾದಂತಹ ಪೂಜ್ಯ ಬಾಲಾಜಿಯವರೇ, ಇನ್ನೊಂದು ಮಹಿಳಾ ಮೋರ್ಚಾದ ಮಂಡಲದ ಅಧ್ಯಕ್ಷರಾದ ಸಹೋದರಿ ರಶ್ಮಿ ಶ್ರೀನಿವಾಸ್ ಅವರೇ, ಕಾರ್ಪೊರೇಟರ್ ಆಗಿ ನಿಮ್ಮೆಲ್ಲರೊಂದು ಆಶೀರ್ವಾದ. ಇವರು ನಡೆದಿರುವ ಚುನಾವಣೆ ಕೇವಲ ಬ್ರಾಹ್ಮಣ ಸಂಸತ್ ಸದಸ್ಯರ ಚುನಾವಣೆ ಅಲ್ಲ. ತಾಯಿ ಅಲ್ಲಿ ಅವರು ಕೂಡ ಹೇಳ್ತಾ ಇದ್ದೀನಿ, ತಾಯಿ ಮತ್ತು ಅನೇಕ ಯೋಧರ ಕುಟುಂಬಗಳು ದೇಶ ಕಾಯುವ ಗಡಿಯನ್ನು ಕಾಯುವಂತ ಭಯೋತ್ಪಾದನೆ ವಿರುದ್ಧ ದೇಶದ ಸೈನಿಕರಿರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಇವರಿಗೆಲ್ಲ ನಿಮ್ಮಂತ ಹೆತ್ತಂತ ತಂದೆ ತಾಯಿಗಳು ಅಕ್ಕ ತಂಗಿ ಹೆಂಡತಿ ಮಕ್ಕಳೆಲ್ಲ ಕೂಡ ಇದ್ದಾರೆ. ಆದರೆ ಹೆಂಡತಿ ಮಕ್ಕಳನ್ನ ಊರಲ್ಲಿ ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ರಕ್ಷಣೆಯನ್ನು ಕೊಡಬೇಕು ಗೈ ಗಡಿ ಕಾಯಿಲೆ ಹೋದಾಗ ಉಗ್ರಗಾಮಿಗಳ ಗುಡಿಗೆ ಬಳಿಯ ಯುದ್ಧಗಳ ಮಧ್ಯೆಯಲ್ಲಿ ತನ್ನ ಜೀವನವಂತ ಅನೇಕ ಸೈನಿಕರಿದ್ದಾರೆ. ಪಾಪ ಕುಟುಂಬ ಇವರು ಬಲಿಯಾಗಿದೆ, ತಾಳಿಟ್ಟಂತ ಹೆಂಡತಿ ಮತ್ತು ಮದುವೆ ಆಗಿದ್ದಾರೆ, ಹೆಚ್ಚಂತ ತಂದೆ ತಾಯಿಗಳು ತಬಲೆಗಳಾಗಿದ್ದಾರೆ. ಆದರೆ ಅವರ ಒಂದು ಹಾರೈಕೆಯಿಂದ ನಾವು ನಮ್ಮ ಹೆಂಡತಿ ಮಗಳನ್ನು ಹೋಗುತ್ತಾ ಬರುತ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅವರು ಕೂಡ ಅಕ್ಕ ತಂದೆ ಅಣ್ಣ ತಂದಿರಿದ್ದಾರೆ, ನಮಗೂ ಕೂಡ ಇದೆ. ಆದರೆ ಅವರ ರಕ್ಷಣೆಯನ್ನು ನಾವೆಲ್ಲ ಕೂಡ ಬರುತ್ತಾ ಇದ್ದೀವಿ. ಇವತ್ತು ನಡೀತಿರುವಂತ ಚುನಾವಣೆ ಯಾವೊಬ್ಬ ಚುನಾಯಿತ ಕೆಲಸ ಬಿಜೆಪಿಯ ನಾಮಪತ್ರ